ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶರಣ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎಫ್ ಡಿ ಎ ಆಲ್ ಟಿಕೆಟ್ ಡೌನ್ಲೋಡ್ ಮಾಡಬೇಕಾದ್ರೆ ಮತ್ತು ಎಫ್ ಡಿ ಎಲ್ಲಿ ಪ್ರೊಫೈಲ್ನ ಎಡಿಟ್ ಮಾಡಬೇಕಾದ್ರೆ ಲಾಗಿನ್ ಆಗಬೇಕಾಗುತ್ತೆ ಫ್ರೆಂಡ್ಸ್ ಲಾಗಿನ್ ಆಗಬೇಕು ಅಂತಂದರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳುತ್ತೆ ಅದನ್ನು ಎಂಟ್ರಿ ಮಾಡಿದರೆ ಮಾತ್ರ ಲಾಗಿನ್ ಆಗುತ್ತೆ ಒಂದು ವೇಳೆ ನೀವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎರಡೂ ನೆನಪಿರಲಿಲ್ಲ ಅಂತಂದರೆ ಯಾವ ರೀತಿ ರಿಕವರ್ ಮಾಡ್ಕೋಬೇಕು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಕೆಲವರಿಗೆ ಯೂಸರ್ ನೇಮ್ ನೆನಪಿರುತ್ತೆ ಆದರೆ ಆ ಪಾಸ್ವರ್ಡ್ ಅಷ್ಟೇ ನೆನಪಿರಲ್ಲ ಫ್ರೆಂಡ್ಸ್ ಪಾಸ್ವರ್ಡ್ ಯಾವ ರೀತಿ ರಿಕವರ್ ಮಾಡಬೇಕು ಅಂತೇಳಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಫ್ರೆಂಡ್ಸ್ ಆ ವೀಡಿಯೋ ಲಿಂಕ್ನ ನಾನು ಡಿಸ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ನಿಮಗೆ ಪಾಸ್ವರ್ಡ್ ರಿಕವರ್ ಮಾಡೋದು ಗೊತ್ತಿರಲಿಲ್ಲ ಅಂತಂದರೆ ಆ ವೀಡಿಯೋನ ಲಿಂಕ್ನ ಕ್ಲಿಕ್ ಮಾಡಿ ನೀವು ಆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಪಾಸ್ವರ್ಡ್ನ ರಿಕವರ್ ಮಾಡ್ಕೋಬೋದು ಫ್ರೆಂಡ್ಸ್ ಒಂದು ವೇಳೆ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಎರಡೂ ನಿಮಗೆ ಗೊತ್ತಿರಲಿಲ್ಲ ಮತ್ತು ಈಗ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಕೆ ಆಗ್ತಾ ಇಲ್ಲ ಅಂತಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ಆವಾಗ ನಿಮಗೆ ಪ್ರೊಸೀಜರ್ ಗೊತ್ತಾಗುತ್ತೆ ಆವಾಗ ನೀವು ಎರಡನ್ನ ರಿಕವರ್ ಮಾಡಿಕೊಂಡು ನಿಮ್ಮ ಹಾಲ್ ಟಿಕೆಟ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಮತ್ತು ನಿಮ್ಮ ಪ್ರೊಫೈಲನ್ನ ಕೂಡ ಎಡಿಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಅದಕ್ಕಾಗಿ ನೀವು ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಗೂಗಲ್ನಲ್ಲಿ ಹೋಗಿ ಕೆ ಪಿ ಎಸ್ ಸಿ ಅಂತೇಳಿ ಟೈಪ್ ಮಾಡಿ ಫ್ರೆಂಡ್ಸ್ ಕೆ ಪಿ ಎಸ್ ಸಿ ವೆಬ್ಸೈಟ್ ಬರುತ್ತೆ ಅದನ್ನು ಓಪನ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾನು ಲೈವ್ ಆಗಿ ತೋರಿಸ್ ತೋರಿಸಲ್ಲ ಫ್ರೆಂಡ್ಸ್ ಯಾವ ರೀತಿ ಅದನ್ನು ನಾವು ರಿಕವರ್ ಮಾಡ್ಬೋದು ಅಂತೇಳಿ ಆದರೆ ಏನು ಪ್ರೊಸೀಜರ್ ಇದೆ ಅದು ಅದನ್ನು ರಿಕವರ್ ಮಾಡಬೇಕು ಅಂತಂತ ನಾನೀಗ ತಿಳಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಯೂಸರ್ ನೇಮ್ ಗೊತ್ತಿಲ್ಲ ಮತ್ತು ಪಾಸ್ವರ್ಡು ಗೊತ್ತಿಲ್ಲ ಆದರೂ ನಾವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಬೇಕು ಮತ್ತು ಏನಾದರೂ ಎಡಿಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಮ್ಮ ಪ್ರೊಫೈಲ್ ನಲ್ಲಿ ಫಸ್ಟ್ ನಾವು ಯೂಸರ್ ನೇಮ್ನ ನಾವು ರಿಕವರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಪಾಸ್ವರ್ಡ್ ರಿಕವರ್ ಮಾಡಬಹುದು ಯೂಸರ್ ನೇಮ್ನ ನಾವು ರಿಕವರ್ ಮಾಡಬೇಕು ಅಂತಂದ್ರೆ ಫಸ್ಟ್ ನೀವು ಹೇಳಿದ್ನಲ್ಲ ಕೆಪಿಎಸ್ ಹೋಗಿ ಈ ತರ ಓಪನ್ ಆಗುತ್ತೆ ಓಪನ್ ಆದ್ಮೇಲೆ ಇಲ್ಲಿ ಲಾಗಿನ್ ಅಂತಂದರೆ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಬೇಕಾಗುತ್ತೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಗೊತ್ತಿರೋಲ್ಲ ಅದಕ್ಕೋಸ್ಕರ ಕೆಳಗಡೆ ಫಾರ್ಗಟ್ ಪಾಸ್ವರ್ಡ್ ಯೂಸರ್ ನೇಮ್ ಅಂತಿದೆ ಕೆಳಗಡೆ ಅದನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕ್ಲಿಕ್ ಮಾಡಿದರೆ ಮೂರು ಆಪ್ಷನ್ಸ್ ಬರುತ್ತೆ ಫ್ರೆಂಡ್ಸ್ ಪಾ ಫಾರ್ಗರ್ಟ್ ಪಾಸ್ವರ್ಡ್ ಅಂತೇಳಿ ಒಂದು ಬರುತ್ತೆ ಪಾಸ್ ಅದರಲ್ಲಿ ಸಬ್ ಆಪ್ಷನ್ ಇರುತ್ತೆ ಅದು ಏನಂತಂದರೆ ಮೊಬೈಲ್ ನಂಬರಿಂದ ನೀವು ಪಾಸ್ವರ್ಡ್ನ ರಿಕವರ್ ಮಾಡ್ಬೋದು ಇನ್ನೊಂದು ಏನಂತಂದರೆ ಜಿಮೇಲಿಂದ ನೀವು ಪಾಸ್ವರ್ಡ್ನ ರಿಕವರ್ ಮಾಡ್ಬೋದು ಈಗ ನಮಗೆ ಯೂಸರ್ ನೇಮ್ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ಯೂಸರ್ ನೇಮ್ನ ಫಸ್ಟ್ ನಾವು ರಿಕವರ್ ಮಾಡಬೇಕು ಅದಕ್ಕೆ ನೀವು ಥರ್ಡ್ ಒನ್ ಫಾರ್ಗಟ್ ಯೂಸರ್ ನೇಮ್ ಅಂತ ಕೊಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರ ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ ಮೊಬೈಲ್ ನಂಬರ್ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಫಸ್ಟು ಕೆ ಪಿ ಎಸ್ ಸಿ ಯಾವುದೇ ಫಸ್ಟ್ ಅಬ್ಜ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇದನ್ನು ಕೊಟ್ಟಿರ್ತೀರ ಮೊಬೈಲ್ ನಂಬರ್ ಅದನ್ನು ನಿಮಗೆ ನೆಂಬ ಇದ್ದೇ ಇರುತ್ತೆ ಒಂದು ವೇಳೆ ಅದನ್ನು ನೆನಪಿರಲಿಲ್ಲ ಅಂದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅದನ್ನಾದರೂ ನೆನಪಿಟ್ಕೊಳ್ಳೇಬೇಕು ಮೊಬೈಲ್ ನಂಬರ್ ಯಾವುದು ಕೊಟ್ಟಿದ್ದಾರೆ ಅದನ್ನು ನೆನಪು ಮಾಡಿಕೊಂಡು ಆ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಫ್ರೆಂಡ್ಸ್ ಎಂಟ್ರಿ ಮೇಲೆ ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತ್ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದಾದ್ಮೇಲೆ ಇಲ್ಲಿ ಕೆಳ ಜನ್ರೇಟ್ ಒ ಟಿ ಪಿ ಅಂತಿದೆ ಅದನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಜನ್ರೇಟ್ ಓ ಟಿ ಪಿ ಅಂತ ಕ್ಲಿಕ್ ಮೇಲೆ ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಫ್ರೆಂಡ್ಸ್ ಆ ಓ ಟಿ ಪಿ ಬರೋದಕ್ಕಿಂತ ಮುಂಚೆ ಇಲ್ಲಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ ಈ ಥರ ಯುವರ್ ವೆರಿಫಿಕೇಶನ್ ಕೋಡ್ ಹ್ಯಾಸ್ ಬಿನ್ ಸೆಂಡ್ ಟು ಯುವರ್ ಗಿವನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತೇಳಿ ಅಂದರೆ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬಂದಿದೆ ಅಂತೇಳಿ ಸೆಂಡ್ ಮಾಡಿದ್ದೀವಿ ಅಂತೇಳಿ ಹೇಳ್ತಾ ಇದೆ ಈ ಈ ಥರ ಈ ರೀತಿ ಬರುತ್ತೆ ಫ್ರೆಂಡ್ಸ್ ನೀವು ಜನ್ರೇಟ್ ಒ ಟಿ ಪಿ ಅಂತ ಮಾಡಿದಾದ್ಮೇಲೆ ಇಲ್ಲಿ ಓಕೆ ಅಂತ ಕೊಡಿ ಕೊಟ್ಟಾದ್ಮೇಲೆ ನೆಕ್ಸ್ಟು ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ ಮತ್ತು ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಫ್ರೆಂಡ್ಸ್ ಆವಾಗ ಆ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಿ ಫ್ರೆಂಡ್ಸ್ ಎಂಟ್ರಿ ಮಾಡಿದಾದ್ಮೇಲೆ ಇಲ್ಲಿ ಸಬ್ಮಿಟ್ ಓ ಟಿ ಪಿ ಅಂತಿದೆ ನೆಕ್ಸ್ಟ್ ಇಲ್ಲಿ ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಓ ಟಿ ಪಿ ಅಂತ ಮೇಲೆ ಇಲ್ಲಿ ನಿಮ್ಮ ಯೂಸರ್ ನೇಮ್ ತೋರಿಸುತ್ತೆ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಯೂಸರ್ ನೇಮ್ ಇರುತ್ತಲ್ಲ ಅಲ್ಲಿ ತೋರಿಸುತ್ತೆ ನಿಮ್ಮ ಯೂಸರ್ ನೇಮ್ ನೆನಪೋಗಿರುತ್ತಲ್ಲ ಆ ಯೂಸರ್ ನೇಮ್ ಆ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರುತ್ತೆ ಅದನ್ನು ಇಲ್ಲಿ ತೋರಿಸುತ್ತೆ ನಿಮ್ಮ ಯೂಸರ್ ನೇಮ್ ಏನಿದೆ ಅಂತೇಳಿ ಗೊತ್ತಾಗುತ್ತೆ ಈಗ ನೀವು ಯೂಸರ್ ನೇಮು ಏನಿದೆ ಅಂತೇಳಿ ತಿಳ್ಕೊಂಡ್ರಿ ಆದರೆ ನಿಮಗೆ ಪಾಸ್ವರ್ಡ್ ಕೂಡ ನೆನಪಿರೋಲ್ಲ ಆವಾಗ ಏನು ಮಾಡಬೇಕು ಅಂತಂದರೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ಮತ್ತು ಕೆ ಪಿ ಎಸ್ ಸಿ ವೆಬ್ಸೈಟ್ ಓಪನ್ ಮಾಡಬೇಕು ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಅಂತಿರುತ್ತೆ ಅದರಲ್ಲಿ ಮತ್ತೆ ಪಾಸ್ವರ್ಡ್ ಫಾರ್ವರ್ಡ್ ಪಾಸ್ವರ್ಡ್ ಅಂತೇಳ್ಕೊಡಿ ಅದರಲ್ಲಿ ಜನ್ರೇಟ್ ಪಾಸ್ವರ್ಡ್ ಅಂತೇಳಿ ಕೊಟ್ಟರೆ ನೀವು ಮೊಬೈಲ್ ನಂಬರಿಂದನೂ ಮಾಡ್ಬೋದು ಮತ್ತು ಜಿಮೇಲಿಂದನೂ ಮಾಡ್ಬೋದು ನೀವು ಆ ಅದ್ರ ಅದನ್ನು ಯಾವ ಥರ ನೀವು ಪಾಸ್ವರ್ಡ್ನ ರಿಕವರ್ ಮಾಡಬೇಕು ಅಂತೇಳಿ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಅದನ್ನು ನೀವು ನೋಡಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಯಾವ ಥರ ನೀವು ಪಾಸ್ವರ್ಡ್ನ ರಿಕವರ್ ಮಾಡ್ಬೋದು ಅಂತೇಳಿ ಫ್ರೆಂಡ್ಸ್ ಆ ವೀಡಿಯೋದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ನೋಡಿ ನೋಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್